ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಘೋಷಣೆ ಆಶ್ಚರ್ಯ ಮೂಡಿಸಿದ್ದು, ಅವರನ್ನು ಬಿಜೆಪಿ ಪಕ್ಷದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡಲಾಗುವುದು ಎಂದು ಕಾನೂನು ಸಚಿವ ಜೆ ಸಿ ಮಾಧುಸ್ವಾಮಿ ತಿಳಿಸಿದ್ದಾರೆ. ಭಾನುವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರೆಡ್ಡಿ ಅವರ ಹೊಸ ಪಕ್ಷ ಘೋಷಣೆ ಮಾಡಿರುವ ವಿಷಯ ಮಾಧ್ಯಮಗಳ ಮೂಲಕ ನಮಗೂ ಗೊತ್ತಾಗಿದ್ದು, ಯಾವುದೇ ರಾಜ್ಯದಲ್ಲಿಯೂ ಹೊಸ ಪಕ್ಷಗಳಿಗೆ ಭವಿಷ್ಯವಿಲ್ಲ ಎಂಬ ಸ್ಥಿತಿಯಲ್ಲಿ ಹೊಸ ಪಕ್ಷ ಘೋಷಣೆ ಆಶ್ಚರ್ಯ ಮೂಡಿಸಿದೆ ಎಂದರು. ರೆಡ್ಡಿ ಅವರು ಹೊಸ ಪಕ್ಷ ಘೋಷಣೆ ಮಾಡುತ್ತಾರೆ ಎಂದು ಕಳೆದೊಂದು ವಾರದಿಂದ ಸುದ್ದಿಯಲ್ಲಿತ್ತು. ರಾಜಕಾರಣದಲ್ಲಿ ಇವತ್ತು ಯಾವುದೇ ರಾಜ್ಯದಲ್ಲಿ ಎರಡು ಅಥವಾ ಮೂರು ಪಕ್ಷ ಮೀರಿ ಬೇರೆ ಪಕ್ಷಗಳು ಅಷ್ಟೊಂದು ಸ್ವಾಭಾವಿಕ ಬೆಳವಣಿಗೆಯಾಗಿಲ್ಲ ಎಂದರು. ಅವರು ಯಾವ ಉದ್ದೇಶದಿಂದ ಇನ್ನೊಂದು ರಾಜಕೀಯ ಪಕ್ಷ ಮಾಡಲಿಕ್ಕೆ ಹೊರಟರೋ ನಮಗೇನು ಮಾಹಿತಿ ಇಲ್ಲ. ಅವರು ನನಗೂ ಒಳ್ಳೆಯ ಸ್ನೇಹಿತರು, ಅವರೊಂದಿಗೆ ಮಾತನಾಡಿಸಿ ಕೇಳುತ್ತೇವೆ ಎಂದರು. ನಮ್ಮ ದೃಷ್ಟಿಯಲ್ಲಿ ನಮ್ಮ ಪಕ್ಷದಲ್ಲಿದ್ದವರೇ ಹೊಸ ಪಕ್ಷ ಸ್ಥಾಪಿಸುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾಳೆಯಿಂದಲೇ ಪ್ರಯತ್ನ ಮಾಡಿ ಅವರನ್ನು ಪಕ್ಷದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಎಂದು ಸಚಿವ ಮಾಧುಸ್ವಾಮಿ ತಿಳಿಸಿದ್ದಾರೆ. ಇನ್ನು ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಘೋಷಣೆ ಬೆನ್ನಲ್ಲೇ ಬಿಜೆಪಿ ಪಕ್ಷಕ್ಕೆ ತಳಮಳ ಶುರುವಾಗಿದೆ. ರಾಜಕೀಯ ರೆಡ್ಡಿಯ ನಡೆ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ನಮಗೆ ರೆಡ್ಡಿಯವರು ಹೊಸ ಪಕ್ಷ ಮಾಡ್ತಾರೆ ಅಂತೇಳಿ ಇನ್ನೊಂದು ವಾರದಿಂದ ಸುದ್ದಿಲಿತ್ತು. ಹೊಸ ಪಕ್ಷ ಮಾಡಿದ್ದಾರೆ ಅಂತ ತಾವು ಹೇಳ್ತಿದ್ರಿ, ಆಶ್ಚರ್ಯ ಆಗಿದೆ. ಯಾಕೆಂದರೆ ರಾಜಕಾರಣದಲ್ಲಿ ಇವತ್ತು ಯಾವುದೇ ರಾಜ್ಯದಲ್ಲಿ ಎರಡು ಮೂರು ಪಕ್ಷ ಮೀರಿ ಬೇರೆ ಪಕ್ಷಗಳು ಅಷ್ಟೊಂದು ಸ್ವಾಭಾವಿಕವಾಗಿ ಬೆಳವಣಿಗೆನ ಆಗ್ತಾಯಿಲ್ಲ. ಅದು ಯಾವ ಉದ್ದೇಶಕ್ಕೆ ಅವ್ರು ಇನ್ನೊಂದು ಪಕ್ಷ ಮಾಡಲಿಕ್ಕೆ ಹೊರಟು ನಮಗೆ ಗೊತ್ತಿಲ್ಲ. ಅವ್ರು ನಮ್ಗೆ ಒಳ್ಳೆ ಸ್ನೇಹಿತರು, ನಾವು ಕೂತ್ಕೊಂಡು ಮಾತಾಡಿ ಕೇಳ್ತೀವಿ ಏನು ಯಾತಕ್ಕೆ ಅಂತೇಳಿ, ಅವರ ಆಸೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಇದು ನಮ್ಮ ದೃಷ್ಟಿನಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ. ನನಗೆ ಗೊತ್ತಿಲ್ಲ, ಇವತ್ತು ಹೇಳಿದ್ರಿ, ನಾಳೆಯಿಂದ ಟ್ರೈ ಮಾಡಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ನಿನ್ನೆ ಕಾರ್ಯಕ್ರಮದಲ್ಲಿ ಎಲ್ಲ ಜನತಾ ಪ್ರವರ್ಗದ ದೋಸ್ತಿಗಳೆಲ್ಲ ಸೇರಿದ್ರಿ, ಭಾಳ ಖುಷಿಯಿಂದ ಮಾತಾಡ್ತಿದ್ರಿ. ಲಕ್ಷ್ಮೀ ನರಸಿಂಹನ್ ಅವರು ನಮಗೆಲ್ಲ ರಾಜಕೀಯವಾಗಿ ಮೇಲೆ ತಂದವರು, ಅವರ ಸ್ಮರಣೆ ಆಗ್ತಾ ಇದೆ. ಅವರು ಆಗಿ ಮಾಡಿದಂಥ ಬ್ಯಾಂಕ್ ಉದ್ಘಾಟನೆ 25 ವರ್ಷದ ಕಾರ್ಯಕ್ರಮ ಆಗುತ್ತೆ ಅಂದರೆ ಪಕ್ಷ ಅಂತೇಳಿ ಭೇದ ಮಾಡ್ಕೊಂಡಿರೋದು ಅಗತ್ಯ ಇಲ್ಲ. ನಾವೇನು ಒಂದು ಬೆಂಗಳೂರಿನಲ್ಲಿ ಟ್ರೂಪ್ ಇದ್ವಿ ನಾವೆಲ್ಲ, ಲಕ್ಷ್ಮೀ ನರಸಿಂಹನವರು ಸೇರ್ಕೊಂಡಂಗೆ ನಾವೆಲ್ಲ ನಿನ್ನೆ ಬಂದ್ವಿ. ಇನ್ನೂ ಕೆಲವ್ರು ಬರೋಕ್ಕಾಗಲಿಲ್ಲ, ಸಿಂಧೆ ಅವರಾಗಲಿಲ್ಲ, ಜಾಲಪ್ಪನವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಾವೆಲ್ಲ ಯಾವಾಗಲೂ ಜೊತೇಲಿ ಇರ್ತಿದ್ದವರು, ಸ್ನೇಹಕ್ಕೋಸ್ಕರ ಸೇರಿದ್ದು ಬಿಟ್ಟರೆ ಬೇರೇನೂ ರಾಜಕಾರಣ ಇಲ್ಲ ಅಲ್ಲಿ. ಹಳೆ ನೆನಪುಗಳನ್ನ ಮೆಲ್ಕಾಕೊಂಡ್ರೆ ಆಗ್ತಿದ್ವಿ, ಆಗ್ತಾ ಇದ್ವಿ.